ದೇಶದ ಶೂರ ಎಂಟಿದೆ ಬಂಟ ನಾಡಿಗಾಗಿ ತನ್ನ ಪ್ರಾಣ ಮುಡಿಪಾಗಿಟ್ಟ ವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ನಿಮಿತ್ತವಾಗಿ ಬೆಳಗಾವಿ ನಗರದಲ್ಲಿ ರಾಯಣ್ಣನ ಅಭಿಮಾನಿಗಳಿಂದ ಕ್ರಾಂತಿ ಜ್ಯೋತಿ ಕಾರ್ಯಕ್ರಮ ಜಾಥಾ ಹಮ್ಮಿಕೊಂಡಿದ್ರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನ ಗಲ್ಲಿಗೇರಿಸಿದ ಸಮಾಧಿ ಇರೋದ್ರಿಂದ ರಾಯಣ್ಣನ ಅಭಿಮಾನಿಗಳಿಂದ ಬೃಹತ್ ಕ್ರಾಂತಿ ಜ್ಯೋತಿ ಶುರುವಾಗುತ್ತೆ. ಹಾಗೆಯೇ ಬೆಳಗಾವಿ ನಗರಕ್ಕೆ ಆಗಮಿಸಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜೈ ರಾಯಣ್ಣ ಜೈ ಚೆನ್ನಮ್ಮ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡ್ತಾರೆ. ಆಗಸ್ಟ್ 15ರಂದು ರಾಯಣ್ಣನ ಅಭಿಮಾನಿಗಳಿಂದ ಹೆಬ್ಬಾಳ, ನಂದಗಡ, ಪಾಮಲ್ದಿನ್ನಿ, ಹೊನ್ನೂರ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಗಳ ರಾಯಣ್ಣನ ಅಭಿಮಾನಿಗಳು ಇವತ್ತು ಬೆಳಗಾವಿ ನಗರದಾದ್ಯಂತ ಕ್ರಾಂತಿ ಜ್ಯೋತಿ ನಡೆಸಿ ನಂತರ ಮುಕ್ತಿಮಠಕ್ಕೆ ತೆರಳಿ ವಸತಿ ಹೂಡಿ ನಂತರ ನಾಳೆ ಮುಂಜಾನೆ ತಮ್ಮ ಗ್ರಾಮಗಳಿಗೆ ತೆರಳಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಯಣ್ಣನ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾರೆ. ಹೀಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೋವಿಡ್ ಇರೋದ್ರಿಂದ ಸರಳವಾಗಿ ಸರ್ಕಾರದ ಆದೇಶ ಅನುಸಾರವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಸಂಗೊಳ್ಳಿ ರಾಯಣ್ಣನ ಹುಟ್ಟುಹಬ್ಬ. ಹೀಗಾಗಿ ಎಲ್ಲರೂ ಸಹ ಸಂಭ್ರಮ ಆಚರಣೆ ಮಾಡ್ತಾರೆ. ಹೀಗೆ ರಾಯಣ್ಣನ ಜ್ಯೋತಿ ಹಲವು ಕಡೆ ಹೋಗಿ ನಂತರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇರುವ ನಂದಗಡಕ್ಕೆ ಆಗಮಿಸಿ ರಾಯಣ್ಣನ ಹುಟ್ಟುಹಬ್ಬದ ನಿಮಿತ್ತವಾಗಿ ರಾಯಣ್ಣನ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ನಡೆಯುತ್ತೆ. ನಾಗೇಶ್, ಕರ್ನಾಟಕ ಟಿವಿ, ಬೆಳಗಾವಿ. ಪ್ರತಿ ವರ್ಷ ಬರ್ತೇವೆ ನಾವು 13 ತಾರೀಕಿನಿಂದ ಹೋಗಿರ್ತೇವೆ ಈ ಕಡೆಯಿಂದ 14 ಬರ್ತೇವೆ. ಇವತ್ತು ಹೋಗಿ ಅಲ್ಲಿ ಸ್ಟೇ ಮಾಡ್ತೇವೆ ಮುಕ್ತಿಮಠದಾಗ 12 ಗಂಟೆಗೆ. ಅಂದ್ರೆ ಮತ್ತೆ 12 ಗಂಟೆಗೆ ತಾನೆ ಹೋಗ್ತೇವೆ ಮುಕ್ತಿಮಠಕ್ಕೆ. 4 ಗಂಟೆಗೆ ಅಂದ್ರೆ ಮತ್ತೆ ಅಲ್ಲಿ ಬಿಟ್ಟು ನಾವು ಊರಿಗೆ ಹೋಗ್ತೀವಿ. ಮತ್ತೆ ಏನಕ್ಕೆ ಧ್ವಜಾರೋಹಣ ಟೈಮ್? ಅಂದ್ರೆ ನಾಳೆ ಧ್ವಜಾರೋಹಣ, ನಮ್ಮ ಜ್ಯೋತಿ ಹೋದ ಪ್ರತಿ ವರ್ಷ ಜ್ಯೋತಿ ಹೋದ ಧ್ವಜಾರೋಹಣ ಮಾಡ್ತೀವಿ. ಎಲ್ಲಿ ಮಾಡ್ತೀರಿ? ಪ್ರತಿ ಪಾಮಲ್ದಿನ್ನಿ ಪ್ರತಿ ಯಾವ್ದಾವ ಊರು ಜ್ಯೋತಿ ಇರ್ತಾವಲ್ಲ ಅವ್ರ ನಾವು ಡಿವೈಡ್ ಆಗ್ತೀವಿ. ಸ್ಟೇ ಮಾಡ್ತೀವಿ ಈಗ. ಅಂದ್ರೆ ನಾವು ಜಲ್ದಿ ಹೋಗ್ತಾವಲ್ರಿ, ಜಲ್ದಿ ಹೋಗ್ಬಾರ್ದು ಅಂತ ಹೇಳಿ ಹೋಗಿರ್ತೀವಿ. ನಂದಗಡದಿಂದ ನಡ್ಕೊಂತ ಉದ್ದೇಶ ಏನ್ ಸರ್? ಬೆಳಿಲಿ ಅಂತೇಳಿ ನಮ್ದೊಂದು ಕುರುಬರ ಸಂಘದ ಎಲ್ಲಾರ್ದು ಇದನ್ನೈತ್ರಿ. ಏನಂದ್ರೆ ನಾವು ಪ್ರತಿ ವರ್ಷ ಹಿಂಗ ಬೆಳಿಬೇಕು. ನಮ್ದು ನಮ್ಮ ಸಮಾಜ ಆಗ್ಲಿ, ನಮ್ಮ ದೇಶಕ್ಕೋಸ್ಕರ ಹೋರಾಡಿದ ನಮ್ಮ ಸಂಗೊಳ್ಳಿ ಅವನ ಕೀರ್ತಿ ಇನ್ನೂ ಹಂಗ ಬೆಳಿಲಿ ಬೆಳಿಲಿ ಅಂತೇಳಿ. ಜೈ 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 ಜೈ.